ನನ್ನ ಪ್ರೀತಿಯ ಹಾಡು. ನಮಸ್ತೆ ವೀಕ್ಷಕರೇ, ಗಾಯನ ದೇವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸವಿನೆನಪಿಗಾಗಿ ಸ್ಪಂದನ ವಾಹಿನಿಯು ಪ್ರಸ್ತುತಿಪಡಿಸುವಂತಹ ನನ್ನ ಪ್ರೀತಿಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಇದು ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲ್ ಸುಭಾಷ್ ನಗರ ಶಂಕರ್ಪುರ ಕಡ್ಪಾಡಿ ಪ್ರಸ್ತುತಿಪಡಿಸುವಂತಹ ಕಾರ್ಯಕ್ರಮ. ಕಲಾವಳಿಯ ಗಾಯನ ಕೋಗಿಲೆಗಳನ್ನು ಪರಿಚಯಿಸುವಂತಹ ಕಾರ್ಯಕ್ರಮ, ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ ಇದು. ಸೊ ಹಲವಾರು ವೇದಿಕೆಗಳಲ್ಲಿ ತಮ್ಮ ಅದ್ಭುತ ಕಂಠದಿಂದ ಎಲ್ಲ ಜನರ ಮನಸ್ಸನ್ನು ಗೆದ್ದಿರುವಂತಹ ಹಲವಾರು ಗಾಯಕರನ್ನು ಪರಿಚಯಿಸುವ ಕಾರ್ಯಕ್ರಮ, ಅದೇ ರೀತಿ ಅವರ ಹಾಡುಗಳನ್ನು ಕೇಳುವಂತಹ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಶಬರಿಯವರು. ಸೊ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಎಸ್ ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ತೆ ಮೇಡಮ್. ಮಿಡುಕಾಡು ತಿರುವೇನು ಅಮ್ಮ, ನಿನ್ನ ಹಿರಿಯಾಳದಲ್ಲಿ ಕಾಳಕ್ಕೆ ಸಿಕ್ಕ ಮೀನು. ಮಿಡುಕಾಡು ತಿರುವೇನು ಕಡಿಯಲ್ಲಿ ನೀ ಕರುಳಾದಲ್ಲಿ ಒಳಗೋಡುತ್ತಿರುವ ತಾಯಿ, ಬಿಡದ ಹುವಿಯ ಮಾಯಿ ಅಮ್ಮ. ನಿನ್ನ ಹಿರಿಯಾಳದಲ್ಲಿ ಕಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಬ್ರಹ್ಮಾಂಡವನ್ನೇ ಇದಕ್ಕೆ ಇಂದನ ತೀರಲು
ತೀರಲು ಮತ್ತೇ ಬರುವೇನು ಮತ್ತೆ ನಿನ್ನ ತೊಡೆಗೆ ಮೂರ್ತ ಪ್ರೇಮ ತಿಡಿಗೆ ಮೂರ್ತ ಪ್ರೇಮ ತಿಡಿಗೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಕಾಳಕ್ಕೆ ಸಿಕ್ಕಾಮೀನು ಮಿಡುಕಾಡುತ್ತಿರುವೆ ಎಸ್ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಒಬ್ರು ಅದ್ಭುತ ಗಾಯಕಿ ಶಬರಿ ಅವರು. ಸೊ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಎಸ್ ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ತೆ ಮೇಡಮ್. ಎಸ್, ಓಕೆ ಮೇಡಮ್, ಇವಾಗ ಈ ಒಂದು ಸಂಗೀತದಲ್ಲಿ ನಿಮಗೆ ಈ ರೀತಿಯಾದಂಥ ಒಂದು ಸಂಗೀತಕ್ಕೆ ಬರಬೇಕು ಅಂತ ಆಸಕ್ತಿ ಹೇಗೆ ಬಂತು? ಯಾಕೆಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಈ ಸಂಗೀತದಲ್ಲಿ ಆಸಕ್ತಿ ಇದೆಯಾ ಅಥವಾ ನಿಮಗೇನೆ ಮೊದಲನೇದಾಗಿ ಬಂದಿರೋದಾ? ಅಂದರೆ ನಮ್ಮ ಫ್ಯಾಮಿಲಿಯೇ ಕಲಾವಿದರು. ಓಕೆ. ನಾವು ದೇವರ ನರ್ತಕರು, ತಂದೆ ದೇವನರ್ತ, ಅವರು ಪಾಡ್ದಾನಗಳಲ್ಲಿಲ್ಲ, ತಾಯಿಯಾಗಿ ಅವರು ಪಾಡ್ದಾನಗಳಲ್ಲಿ ತುಂಬಾ ಹೆಸರು ಪಡೆದಿರ್ತಾರೆ. ಮತ್ತೆ ನನ್ನ ಅಣ್ಣ ತಮ್ಮಂದಿರು ಹಾಗೆ ಸಿಂಗರ್ ಅಲ್ಲ, ದೇವನರ್ತ. ಎಲ್ಲರೂ ನಾವು ಕಲಾವಿದರೆ, ಕಲಾವಿದರೆ. ಸೊ ಹಾಗಾಗಿ ನಾನು ಮೊದಲು ಹಾಡ್ತಿರ್ಲಿಲ್ಲ, ಇದಕ್ಕೆಲ್ಲ ಆರ್ಕೆಸ್ಟ್ರಾ ಬೇರೆ ಕಾರ್ಯಕ್ರಮಕ್ಕೆ ಹೋಗಿರ್ಲಿಲ್ಲ. ಮೊದಲು ನಾನು ನಾಟಕಗಳಲ್ಲಿ ಆಕ್ಟ್ ಮಾಡ್ತಿದ್ದೆ. ಓಕೆ, ಈ ರೀತಿ ಒಂದು ಜರ್ನಿ ಅಂದ್ರೆ ಈ ಜರ್ನಿ ಈ ರೀತಿ ಬಂದಿರೋದು. ಓಕೆ, ಹೇಳಿ. ನಾಟಕ ಅಂದ್ರೆ ಫಸ್ಟ್ ನಾಟಕ ನಾನು ಇಲ್ಲಿ ಒಂದು ಶಿವಪುರ ಹಿಬ್ರಿಯಲ್ಲಿ ಇರ್ಬೇಕು ಫಸ್ಟ್ ನಾಟಕದಲ್ಲಿ ನಾನು ಕರೆ ಕಟ್ಟಿ ಕರಿಮಣಿ ಅಂತ, ಅದು ಫಸ್ಟ್ ನಾಟಕದಲ್ಲಿ ಆಕ್ಟ್ ಮಾಡಿದ್ದು. ಅದರ ನಂತರ ಬೇರೆ ಬೇರೆ ತಂಡಗಳಲ್ಲಿ ಕರೆದಕ್ಕೆ ಹೋಗ್ತಿದ್ದೆ. ಓಕೆ, ಮತ್ತೆ ನಾನು ಹೀಗೆ ಹೋಗ್ತಾ ಶ್ರೀಲಲಿತೆ ಲಕುಮಿ ತಂಡ ಕಿಶೋರಣ್ಣನ, ಅದರಲ್ಲಿ ನಾನು ಕಟೀಲಪ್ಪ, ಹೌದು, ಕಟೀಲಪ್ಪಳ್ಳಲ್ಲಿ ಆಕ್ಟ್ ಮಾಡ್ತಿದ್ದೆ. ಮತ್ತೆ ನನಗೆ ದೂರ ಆಯ್ತು ಅದು ಸಹ, ಬೇರೆ ನನಗೆ ಅವಕಾಶಗಳಿತ್ತು ರಂಗಭೂಮಿಗಳಲ್ಲಿ, ತುಂಬ ಅವಕಾಶ ಇದ್ರು ನನಗೆ. ಮತ್ತೆ ರಿಹರ್ಸಲ್ಗೆಲ್ಲ ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು, ಹಾಗಾಗಿ ನಾನು ಅನ್ನೋದನ್ನು ಸ್ವಲ್ಪ ದೂರ ಇಟ್ಟೆ, ಬಿಡ್ಲಿಲ್ಲ. ಇವಾಗ ಸಹ ಆಕ್ಟಿಂಗ್ ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲ, ಈಗಂದ್ರೆ ಹೋದ ವರ್ಷ ಒಂದು ನಾಟಕಗಳಲ್ಲಿ ಖ್ಯಾತ ರಂಗಭೂಮಿ ನಿರ್ದೇಶಕ ಕೃಷ್ಣಮೂರ್ತಿ ಕವತಾರ್ ಅಂತ ಅವರ ನಾಟಕದಲ್ಲಿ ಆಕ್ಟ್ ಮಾಡಿದ್ದೇನೆ. ಹಾಗೆ ನೀವೀಗ ಆಕ್ಟಿಂಗ್ ಅಂದ್ಬಿಟ್ಟು ಮತ್ತೆ ಅದರ ನಂತರ ನೀವು ಸಂಗೀತವನ್ನು ಶುರು ಮಾಡಿದ್ರಿ? ಅಂದ್ರೆ ಡ್ರಾಮಕ್ಕೆಲ್ಲ ಹಾಡ್ತಾ, ಮೊದ್ಲು ಹಾಗಿತ್ತಲ್ಲ, ಹಾಡ್ತಾ ಇದ್ದೆ, ಕಡೆಗೆ ರೆಕಾರ್ಡ್ ಎಲ್ಲ ಮಾಡ್ಕೊಡ್ತಿದ್ದೆ. ಮತ್ತೆ ಹೀಗೆ ನಿಮಗೆ ಹಾಡುವ ಹುಚ್ಚು ಇತ್ತು, ಅದನ್ನೇ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಹೋಗಿ. ಈ ರೀತಿ ನಿಮ್ಮ ಒಂದು ಸಂಗೀತದ ಜರ್ನಿ ಇಲ್ಲಿವರೆಗೆ ಬಂದಿದೆ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲಿ ನಿನ್ನಾಗಿ ಕುಣಿವೆ ನಿನ್ನತ್ತೆ ನಲಿವೆ ನವಿಲೆ ನವಿಲೆ ಈ ನೆಲದ ನೆಲೆಯಲಿ ಮನಸ್ಸು ಕುಣಿಯಲಿ ನವಿಲೆ ಸಿಟ್ಯಾಕಿ
ಬಳಿ ಕೇಳಿರಿ ನಿಮ್ಮನ್ನ ನಾ ಹ್ಯಾಂಗ ಮರೆಯಲಿ ತುರಿಯಲಿ ಈ ಹಸಿರು ಸಿರಿಯಲಿ ಮನಸ್ಸು ಮಿರಿಯಲಿ ನವಿಲಿ ನಿನ್ನಾಗಿ ಕುಡಿವಿ ವರ್ಷ ಆಯ್ತು ಈ ಒಂದು ಫೀಲ್ಡ್ ಅಲ್ಲಿ ಫೀಲ್ಡಿಗೆ ಬಂದು ಒಂದು ಆರೇಳು ವರ್ಷ ಆಗ್ಬೋದು ಆರೇಳು ವರ್ಷ ಆಯ್ತು ಆರೇಳು ವರ್ಷದಿಂದ ಈ ಒಂದು ಫೀಲ್ಡ್ ಅಲ್ಲಿ ಇತ್ತೀಚೆಗೆ ಮಾತ್ರ ಸ್ವಲ್ಪ ನನ್ನ ಹೆಸರು ಎಲ್ಲ ಕಡೆ ಗೊತ್ತಾಗಿದೆ ಹಾಗೆ ಮೊದ್ಲೆಲ್ಲ ಅಷ್ಟು ಗೊತ್ತಾಗ್ತಿಲ್ಲ ನಾನು ಸ್ವಲ್ಪ ಸ್ವಲ್ಪ ಹಾಡ್ತಿದ್ದೆ ಮತ್ತೆ ಜಾಸ್ತಿ ನಾಟಕಗಳಲ್ಲಿ ಅದರಲ್ಲಿ ಆಕ್ಟ್ ಎಲ್ಲ ಮಾಡ್ತಿದ್ದೆ ಇತ್ತೀಚೆಗೆ ಮಾತ್ರ ನಾನೊಂದು ಸಿಂಗರ್ ಅಂತ ನೀವೊಂದು ಗುರುತಿಸಿಕೊಳ್ತಾ ಇದ್ದೀರಾ ಫ್ಯಾಮಿಲಿಯಲ್ಲಿ ಹೇಗೆ ಸಪೋರ್ಟ್ ಇದ್ದಾರೆ ನಿಮಗೆ ಫ್ಯಾಮಿಲಿಯಲ್ಲಿ ತುಂಬ ಸಪೋರ್ಟ್ ಇದ್ದಾರೆ ನಮಗೆ ಯಾಕಂದರೆ ನನಗೆ ತಾಯಿ ಅವರು ತುಂಬ ಸಪೋರ್ಟ್ ಮಾಡ್ತಿದ್ದದ್ದು ಹಾಗೆ ಯಾವುದೇ ಕಾರ್ಯಕ್ರಮ ನಾನು ಮೊದಲು ಹೇಳ್ತಿದ್ದೆ ಹೀಗೆ ಕಾರ್ಯಕ್ರಮ ಉಂಟು ಅಥವಾ ಹೀಗೆ ನಾಟಕಗಳಲ್ಲಿ ಆಕ್ಟ್ ಮಾಡ್ತೇನೆ ಅದೆಲ್ಲ ಹೇಳಿದಕ್ಕೆ ಎಲ್ಲದಕ್ಕೂ ನನಗೆ ಸಪೋರ್ಟ್ ಆಗಿ ಮಾಡು ನೈಟ್ ಪ್ರೋಗ್ರಾಮ್ ಎಲ್ಲ ಇದಕ್ಕೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು ನೈಟ್ ಅಂದ್ರೆ ದೂರ ದೂರ ಇದ್ರೆ ಅಮ್ಮ ನನ್ನ ಕರ್ಕೊಂಡು ಹೋಗ್ತಿದ್ದೆ ನಾನು ಸಪೋರ್ಟ್ ಆಗಿ ಅವ್ರ ಜೊತೆ ಬರ್ತಾ ಇದ್ರು ಅಂದ್ರೆ ಅದೇ ನನಗೆ ಇತ್ತೀಚೆಗೆ ಅವರನ್ನ ನಾನು ಕಳ್ಕೊಂಡಿದ್ದೇನೆ ತಾಯಿಯನ್ನು ಹಾಗಾಗಿ ಅದೇ ತುಂಬಾ ನೋವಾಗ್ತಿದೆ ಅಂದ್ರೆ ಅದೇ ಮತ್ತೆ ಅಂದ್ರೆ ಈ ಒಂದು ಫೀಲ್ಡಿಗೆ ನಮ್ಗೆ ಯಾವುದೇ ಒಂದು ಫೀಲ್ಡ್ಗೆ ಬರ್ಬೇಕಾದ್ರೆ ಸ್ಫೂರ್ತಿ ಅಂತ ಇರ್ತಾರೆ ಏನೋ ಒಂದು ಇನ್ಸ್ಪಿರಿಯನ್ಸ್ ಯಾರಾದ್ರೂ ಒಬ್ರು ಇರ್ತಾರೆ ನಮಗೆ ಸೊ ಆ ರೀತಿ ನಿಮ್ಗೆ ಇನ್ಸ್ಪಿರೇಷನ್ ಯಾರು ಇನ್ಸ್ಪಿರಿಯನ್ಸ್ ಸ್ಫೂರ್ತಿ ಯಾರು ನಿಮ್ಗೆ ಒಂದು ಈ ಒಂದು ಫೀಲ್ಡ್ಗೆ ಬರೋದಕ್ಕೆ ಇಷ್ಟಪಡ್ತೀರಾ ಇವರೇ ಅಂತ ಹೇಳಿ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಮತ್ತೆ ನಮ್ಮ ಗುರುಗಳಾಗಿರ್ಬೋದು ಸಂಗೀತ ಯಾರ ಜೊತೆ ಕಲ್ತಿದ್ದೀರಾ ಸಂಗೀತ ಅಂತ ನೀವು ಕ್ಲಾಸಿಗೆ ಹೋಗ್ಲಿಲ್ಲ ನೀವಾಗಿಯೇ ಕಲ್ತಿರೋದು ವೆರಿ ನೈಸ್ ನಾನೇ ಕಲ್ತಿದ್ದ ಮತ್ತೆ ಅದೇ ನನ್ನ ಫ್ರೆಂಡ್ಸ್ಗಳೆಲ್ಲ ನೀವು ಟೀಮ್ ಮಾಡು ಹೀಗೆಲ್ಲ ಹೇಳಿ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ನಾನು ವಹಿಸಿ ನಿಮ್ಗೆ ಕೊಡ್ತೇನೆ ಹಾಗೆಲ್ಲ ಒಳ್ಳೆ ಸಪೋರ್ಟ್ ಆಗಿದ್ದಾರೆ ಯಾವುದಕ್ಕೂ ಟೆನ್ಷನ್ ಮಾಡಬೇಡಿ ಈಗ ನಿನ್ನೆ ನಾನು ಇದಕ್ಕೆ ಬರ್ಲಿಕ್ಕೂ ಕಾರಣ ಹಾಗೆ ನಾನು ಒಮ್ಮೆ ಆಗುದಿಲ್ಲ ಹೇಳಿದ್ದೇನೆ ನನ್ನಂದ್ರೆ ನಮ್ಮ ಅಮ್ಮ ಡೆತ್ ಆದ ನಂತರ ನಾನು ಎಲ್ಲಿಗೂ ಹೋಗ್ಲಿಲ್ಲ ಪ್ರೀತಿಯ
ಶಕರೆ ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ. ಇದು ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲ್ ಅವರು ಪ್ರಸ್ತುತಿಪಡಿಸುವಂತಹ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಇದರಲ್ಲಿ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲ್ ಶಂಕರ್ಪುರ ಸುಭಾಷ್ ನಗರ ಅವರು ಪ್ರಸ್ತುತಿಪಡಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. मेरा मेरा
ಮೊದಲನೇದಾಗಿ ಒಬ್ಬರು ಕಲಾವಿದರಿರ್ಬೋದು ಗಾಯಕರಿರ್ಬೋದು ಯಾರೇ ಇರ್ಬೋದು ಮೊದಲನೇದಾಗಿ ಒಂದು ವೇದಿಕೆಗೆ ಹೋಗ್ಬೇಕಂತಾದರೆ ಏನೋ ಒಂಥರ ಭಯ ಅನ್ನೋದು ಇರುತ್ತೆ. ಹಲವಾರು ಜನರು ನಮ್ಮನ್ನು ನೋಡ್ತಾ ಇರ್ತಾರೆ, ಹಲವಾರು ಕಣ್ಣುಗಳನ್ನು ನಮ್ಮನ್ನು ನೋಡ್ತಾ ಇರ್ತಾರೆ. ಸೊ ಅವರೆಲ್ಲದರ ಮಧ್ಯೆ ನಾವು ಹೋಗಿ ಹಾಡಬೇಕು. ಸೊ ಮೊದಲನೇದಾಗಿ ಈ ವೇದಿಕೆಗೆ ನೀವು ಕಾಲಿಡಬೇಕಾದ್ರೆ ನಿಮಗೆ ಆಗಿರುವಂತಹ ಅನುಭವ?
ಅನುಭವ ಅಂದ್ರೆ ನನಗೆ ಸಿಕ್ಕಾಪಡಿಪೆ ಆಗ್ತಿತ್ತು ನನಗೂ. ವೇದಿಕೆ ಅಂದ್ರೆ ಫಸ್ಟ್ ಆಗಿ ಅಲ್ವಾ, ಕೈಕಲ್ಲೆಲ್ಲ ನಡ್ತಿತ್ತು ಫಸ್ಟ್. ಶುಭೋದಯ ಮಂದಾರವಿಲ್ಲಿ ಅರಳಿ ಕಂಪು ಸೂಸಿರಿ ಸೌಗಂಧ ಹಾಸ ಚಿಲ್ಲಿ ನಿನ್ನ ಕಾದಿರಿ ಅರಿಯುಂ ಹೂಯಿರಿಯ ಒಲವಾ ಕರೆಯ ಓಂಕಾರದಿ ಕಂಡಿ ಪ್ರೇಮನಾದವ ಈ ತಾಣದಿ ತದಿನಿ ಶುಭೋದಯ ಮತ್ತೆ ಅದಕ್ಕೆ ಅಂದ್ರೆ ಆಲ್ರೆಡಿ ನೀವು ಅಂದ್ರೆ ಸ್ಕಿಟ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ, ಸೋ ಹಾಗಾಗಿ ಸ್ವಲ್ಪ ಆದ್ರೂ ನಿಮಗೆ ಸ್ಟೇಜ್ ಅನ್ನೋದು ಏನಂತ ಗೊತ್ತಿತ್ತು ಗೊತ್ತಿತ್ತು ಅಂದ್ರೆ ನಾವು ಸ್ಕೂಲ್ಗೆ ಹೋಗ್ತಿದ್ದಾಗ ಮೊದಲು ಹೋಗಬೇಕಾದ್ರೆ ಸ್ವಲ್ಪ ಭಯ ಅಂದ್ರೆ ಯಾವ ಹಾಡು ನಾವು ಹಾಡಬೇಕು ಲಿರಿಕ್ಸ್ ತಪ್ಪಾದ್ರೆ ಮತ್ತೆ ಮ್ಯಾನುವಲ್ ಗಳಲ್ಲಿ ಹಾಡ್ತಿದ್ರೆ ತುಂಬಾ ಕಷ್ಟ ಉಂಟು ಅದರಲ್ಲಿ. ಖಂಡಿತ ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದ್ರೆ ನೋಡುಗರಿಗೂ ಯಾರಿಗೆಸ ಭಯ, ಮತ್ತೆ ಹಾಡಿ ಹಾಡಿಯೇ ನಮ್ಗೆ ಒಂಥರ ಅಲ್ವಾ. ಅದೇ ರೀತಿ ಒಬ್ರು ಗಾಯಕರಿಗೂ ಕೂಡ ಒಂದು ಅವರದೇ ಆದಂತಹ ನೆಚ್ಚಿನ ಹಾಡು ಫೇವ್ರೆಟ್ ಸಾಂಗ್ ಅಂತ ಇರ್ತದೆ. ಸೊ ಹಾಗೆ ನಿಮ್ಮ ನೆಚ್ಚಿನ ಹಾಡು ಯಾವುದು? ನನ್ನ ಹಾಡು
ತುಂತೂರು. ತುಂತೂರಲ್ಲಿ ಓಕೆ. ಈ ಹಾಡನ್ನು ಈಗ ಅದೇ ಒಂದು ಹಾಡು ಅಂತ ಇರ್ತದೆ, ಸೊ ಅದು ಹಾಡನ್ನ ಪ್ರತಿ ಒಂದು ನೀವು ಪ್ರೋಗ್ರಾಮ್ ಅಲ್ಲಿ ಕೂಡ ತಪ್ಪದೇ ಈ ಒಂದು ಹಾಡು ಹಾಡೇ ಹಾಡ್ತೇನೆ ಅಂತ ಹೋಗುವಂತ ಹಾಡು ಯಾವುದು? ಯಾವ್ದು ಅದೇ ತುಂತೂರಲ್ಲಿ ತಮಾಷೆ ಮಾಡ್ತಾರೆ. ಓಕೆ, ಅದು ನಿಮ್ಮದು ಫೇವರೇಟ್ ತುಂತೂರು. ಅದು ನೀವು ಎಲ್ಲಿ ಯಾವ ಪ್ರೋಗ್ರಾಮ್ ಅಲ್ಲಿ ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ. ಅದೊಂದು ಹಾಡನ್ನ ನೀವು ಹಾಡೇ ನಿಮ್ಮದು ಫೇವರೇಟ್. ಆ ಹಾಡು ಹಾಡಿದ್ದು ನನಗೆ ಮನಸ್ಸಿಗೆ ನೆಮ್ಮದಿ. ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ತುತ್ತೂರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಾಕಲಿರ
ಯಾಕೆ ನೀವು ಹಾಡನ್ನೇ ನಿಮ್ಮ ಫೇವರೇಟ್ ಸಾಂಗ್ ಅಂತ ಆಯ್ಕೆ ಮಾಡ್ಕೊಂಡಿದ್ದೀರಿ? ಎಷ್ಟೋ ಹಾಡುಗಳಿವೆ, ಸೊ ಅದರಲ್ಲಿ ನೀವು ಅದೇ ಹಾಡನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಯಾಕೋ ಗೊತ್ತಿಲ್ಲ ಮೇಡಮ್, ತುಂಬಾ ಮನಸ್ಸಿಗೆ ಹತ್ತಿರ ಆಗಿದ ಹಾಡು ಅದು. ಓಕೆ, ಮನಸ್ಸಿಗೆ ಹತ್ತಿರ ಆಗಿರುವಂತಹ ಹಾಡು. ಓಕೆ, ನೀವು ಸಂಗೀತ ಫೀಲ್ಡಿಗೆ ಬಂದಾಗ ಮೊದಲನೇದಾಗಿ ಹಾಡಿರುವಂತಹ ಹಾಡು ಕೂಡ ಇದೇನಾ? ಹೌದು, ಮೊದಲನೇದಾಗಿ ಫಸ್ಟ್ ಟೈಮ್ ಹಾಡಿರುವಂತಹ ಹಾಡು ತುಂತುರು ಅಲ್ಲಿ. ಓಕೆ, ಅದೇ ರೀತಿ ಒಬ್ಬರು ಗಾಯಕರಿಗೆ ಒಂದು ಫೇವ್ರೇಟ್ ಒಂದು ಗಾಯಕರ್ ಅಂತಾನೂ ಇರ್ತದೆ, ಸಿಂಗರ್. ನಿಮ್ಮ ಪ್ರಕಾರ ನಿಮ್ಮ ಫೇವ್ರೇಟ್ ಸಿಂಗರ್ ಯಾರು? ನನಗೆ ಎಸ್ ಜಾನಕಿ, ಚಿತ್ರಮ್ಮ, ಎಸ್ ಪಿ ಸರ್. ಇವರ ಹಾಡುಗಳನ್ನೆಲ್ಲ ಇಷ್ಟಪಡ್ತೀರಾ, ಇಷ್ಟಪಟ್ಟು ಕೇಳ್ತೀರಾ, ಇವರ ಫೇವ್ರೇಟ್ ಸಿಂಗರ್ ಅಂತ ಹೇಳ್ತೀರಾ? ತುಂಬಾ ಇಷ್ಟ. ಓಕೆ, ಎಸ್. ಅದೇ ರೀತಿ ಒಂದು ಸಿಂಗರ್ಸಿಗೆ, ಒಬ್ರು ಗಾಯಕರಿಗೆ, ಯಾರೇ ಇರ್ಬೋದು, ಅವರಿಗೆ ಒಂದು ಅವಕಾಶ ಅನ್ನೋದು ಎಷ್ಟು ಮುಖ್ಯ ನಿಮ್ಮ ಪ್ರಕಾರ? ಅವಕಾಶ ತುಂಬಾ ಮುಖ್ಯ ಮೇಡಮ್. ಅಂದ್ರೆ ಈಗ ಅವಕಾಶ ಸಿಗುದಿಲ್ಲ ಕೆಲವರಿಗೆ, ಅಲ್ಲ? ತುಂಬಾ ಪ್ರತಿಭೆಗಳಿದ್ದಾರೆ ನಮ್ಮ ಇದರಲ್ಲಿ, ತುಂಬಾ ಜನ ಇದ್ದಾರೆ. ಆದ್ರೆ ಪಾಪ ಕೆಲವರಿಗೆ ಅವಕಾಶ ಸಿಗ್ತದೆ, ಅದನ್ನು ಉಪಯೋಗಿಸುವುದಿಲ್ಲ. ಇನ್ನು ಕೆಲವರಿಗೆ ಅವಕಾಶ ಸಿಗೋದಿಲ್ಲ. ಒಂದ್ ವೇಳೆ ಅವಕಾಶ ಸಿಕ್ಕಾಗ ಕೆಲವರು ಉಪಯೋಗಿಸಿಕೊಳ್ಳುವುದಿಲ್ಲ, ಕೊಳ್ತಾರೆ. ಸೊ ಇಂಥವರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು? ಇಲ್ಲ, ಅದನ್ನ ನಮ್ಗೆ ಪ್ರತಿಭೆ ಇದ್ದಾಗ ನಾವು ಅದನ್ನು ಉಪಯೋಗಿಸ್ಬೇಕು ಅಲ್ವಾ? ಆ ಅವಕಾಶವನ್ನು ಯಾವತ್ತೂ ಮಿಸ್ ಮಾಡ್ಕೊಳ್ಬೇಡಿ, ಮಿಸ್ ಮಾಡಬಾರ್ದು. ಹಾಗೆ ಅದನ್ನು ಮಿಸ್ ಮಾಡ್ಕೊಳ್ಬೇಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಓಕೆ ಮೇಡಮ್, ಅದೇ ಪ್ರಕಾರ ನಿಮ್ಗೆ ಒಂದು ಈ ಒಂದು ಆರ್ಕೆಸ್ಟ್ರಾದಲ್ಲಿ ಇರ್ಬೋದು, ಆರ್ಕೆಸ್ಟ್ರಾದಲ್ಲೆಲ್ಲ ಹಾಡ್ತೀರಲ್ಲ, ಹೋಗಿದ್ದೀರಾ, ಎಷ್ಟೋ ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದಾರೆ. ಸೊ ಹೀಗೆ ಹೋಗ್ತಿರ್ಬೇಕಾದ್ರೆ ಈ ಒಂದು ನಿಮ್ಗೆ ಈ ಒಂದು ಫೀಲ್ಡ್ ಅಲ್ಲಿ ಆಗಿರುವಂತಹ ಒಂದು ಖುಷಿಯಾದಂತಹ ಮೆಮೊರೇಬಲ್ ಘಟನೆ ಅಂದ್ರೆ ಯಾವ್ದಾದ್ರು ನೆನಪಿದ್ಯಾ ಖುಷಿಯಾಗಿರುವಂತದ್ದು? ಖುಷಿಯಾಗಿತ್ತು ತುಂಬಾ ಇದೆ ಮೇಡಮ್, ತುಂಬಾ ಅಂದ್ರೆ ಅದರಲ್ಲಿ ತುಂಬಾನೇ ಅಂದ್ರೆ ತುಂಬಾ ಅಂದ್ರೆ ನಿಮ್ಗೆ ಖುಷಿಯಾಗಿರೋದು ಒಂದು ಅಂತ ಇರ್ತದೆ ನಮ್ಗೆ, ಯಾವ್ದಾದ್ರು ಯಾವ್ದಂತ ಹೇಳ್ತೀರಾ? ನಾನು ಬೆಂಗಳೂರಿಗೆ ಕಾರ್ಯಕ್ರಮ ಹೋಗ್ತೀನಿ, ಅಲ್ಲಿ ಹೋದಾಗ ನನ್ನ ಫ್ರೆಂಡ್ ಅವರು ಲೆಕ್ಚರ್, ಅವರ ಮಗಳ ಬರ್ತಡೇ ಕಾರ್ಯಕ್ರಮ ಹೋಗಿದ್ದಾಗ ಅಲ್ಲಿ ಒಳ್ಳೆ ಕಾರ್ಯಕ್ರಮ, ಒಳ್ಳೆದಾಗಿದೆ, ತುಂಬಾ ಒಳ್ಳೆದಾಗಿದೆ ಕಾರ್ಯಕ್ರಮ ಅದು. ಅದು ಖುಷಿಯಲ್ಲಿ ಅವರು, ನಾವು ಅದೇ ನೈಟ್ ಆ ಪ್ರೋಗ್ರಾಮ್ ಮುಗಿಸಿ ಹೊರಡುವವರು, ಪುನಃ ಅದೇ ದಿವಸ ಒಂದು ಪುನೊಂದು ಪ್ರೋಗ್ರಾಮ್ ಬುಕ್ ಆಯ್ತು. ಅವರು ನಿಮ್ ಖುಷಿಯಾಗಿ ಒಂದು ಪ್ರೋಗ್ರಾಮ್ ಕೊಡ್ಸಿದ್ರು. ಸೊ ಅದು ನಿಮ್ಗೆ ಒಂದು ತುಂಬಾ ಖುಷಿಯಾಗಿರುವಂತಹ ಒಂದು ಮೆಮೊರೇಬಲ್ ಅಂತ ಹೇಳ್ಬೋದು. ಎಸ್, ಅದೇ ರೀತಿ ಈ ಒಂದು ಫೀಲ್ಡ್ ಅಲ್ಲಿ ಹೋಗ್ಬೇಕಂತಾದ್ರೆ ಒಂದಿರ್ತದೆ ಹಾಗೇನೆ ನಿಮ್ಗೆ ಏನಾದ್ರು ಒಂದು ದುಃಖದ ಒಂದು ಬೇಜಾರಾಗಿರುವಂತಹ ಘಟನೆ ಯಾವ್ದಾದ್ರು ಇದೆಯಾ ಈ ಫೀಲ್ಡ್ ಅಲ್ಲಿ? ಬೇಜಾರ್ ಏನಿಲ್ಲ ಮೇಡಮ್, ಹಾಗೇನಿಲ್ಲ. ಕೆಲವೊಂದು ಕಡೆಗಳೆಲ್ಲ ಸಣ್ಣ ಪುಟ್ಟ ಇರುತ್ತೆ, ಏನು ಸರಿ ಇರೋದಿಲ್ಲ, ಸರಿ ಇಲ್ಲ ಅಂತದೆಲ್ಲ ಸಣ್ಣ ಪುಟ್ಟ ಇದೆಲ್ಲ ಆಗ್ತದೆ. ಮತ್ತೆ ಸರಿ ಕೆಲವರೆಲ್ಲ ಸರಿ ಆಗ್ಲಿಲ್ಲ ಹೀಗೆಲ್ಲ ಹೇಳಿದ್ರು. ನಮ್ಗಂತಲ್ಲ ಬೇರೆಯವರಿಗೆ ಒಟ್ಟಿಗಿದ್ದ ಕಲಾವಿದ ನಮ್ಮ ತಂಡಕ್ಕೆ ಹೇಳಿದ್ರೆ ಬೇಜಾರಾಗ್ತದೆ ನಮ್ಗೂ ಅಲ್ವಾ? ಓಕೆ, ಬೇಜಾರಾಗ್ತದೆ. ಹಾಗೇನೆ ಕಾರ್ಯಕ್ರಮದಲ್ಲಿ ನೀವು ಎಲ್ಲಿಗೆಲ್ಲ ಹೋಗಿದ್ದೀರಾ? ಯಾವ ಬೇರೆ ಕಡೆಯಲ್ಲಿ ಆದ್ರೂ ದೂರ ಎಲ್ಲ ಹೆಚ್ಚು ಎಲ್ಲಿ ಹೋಗಿದ್ದೀರಾ? ಎಷ್ಟು ಕಾರ್ಯಕ್ರಮಗಳನ್ನು ನೀಡಿದ್ದೀರಾ ಇದುವರೆಗೆ ಅಂದಾಜಿ? ಅಂದಾಜಂದ್ರೆ ಒಂದು 50 ಕಾರ್ಯಕ್ರಮಗಳವರೆಗೆ 70 ಆಗ್ಬಹುದು. ಅಷ್ಟು ಕೊಟ್ಟಿದ್ದೀರಾ ಅಂದಾಜು ಪ್ರಕಾರ? ಅಂದ್ರೆ ನಮ್ಗೆ ಇಲ್ಲಿ ಬೇರೆ ಕೊಪ್ಪ ಆ ಕಡೆ ಎಲ್ಲ ಜಾಸ್ತಿ, ಭದ್ರಾವತಿ. ಓಕೆ, ಹೀಗೆ ಹೆಚ್ಚಾಗಿ ಆರ್ಕೆಸ್ಟ್ರಾಕ್ಕೆನೆ ಹೋಗೋದಾ ಅಥವಾ ಭಜನೆ ಏನಾದ್ರೂ ಆ ರೀತಿ? ಇಲ್ಲ, ಭಜನೆ ಹಾಡ್ತೇನೆ. ಹಾ, ಅದು ಕೂಡ ನಿಮ್ಮದೊಂದು ಟೀಮ್ ಅಂತ ಇದೆ? ಟೀಮ್ ಅಂತ. ಓಕೆ, ಹಾಗೆ ಆ ಭಜನೆ ಟೀಮ್ ಅಲ್ಲಿ ಕೂಡ ಕಾರ್ಯಕ್ರಮ ಎಲ್ಲ ನೀಡಿದೀರಾ ಅಲ್ಲ ಒಂದು? ಅದೇ ರೀತಿ ಈ ಒಂದು ನೀವು ಈ ಸಂಗೀತವನ್ನು ನಿಮ್ದು ಪ್ರೊಫೆಷನಲ್ ಅಥವಾ ಬೇರೆ ಏನಾದ್ರೂ ವರ್ಕ್ ಅಲ್ಲಿ ಇದ್ದೀರಾ ನೀವು? ಇಲ್ಲ ಮೇಡಮ್, ಇದೇ ನಿಮ್ದು ಪ್ರೊಫೆಷನಲ್, ಇದರಲ್ಲೇ ನೀವು ಮುಂದುವರೆದಿದ್ದೀರಾ, ಇದೇ ಮೇನ್ ನಿಮ್ಮ ಪ್ರೊಫೆಷನಲ್ ಅಂತ ಹೇಳ್ಕೊಂಡಿದ್ದೀರಾ? ಓಕೆ, ಸಂಗೀತವೇ ಅಂದ್ರೆ ಇಂಪಾರ್ಟೆಂಟ್ ನಿಮ್ಗೆ. ಅದೇ ರೀತಿ ಹೇಗೆ ಅಂದ್ರೆ ಈಗ ಸೀಸನ್ ಟೈಮ್ ಅಲ್ಲಿ ಮಾತ್ರ ಇರ್ತದೆ ನಿಮ್ಗೆ, ಬೇರೆ ಟೈಮ್ ಅಲ್ಲಿ ಇರುದಿಲ್ಲ. ಸೊ ಆ ಸಮಯವನ್ನ ಹೇಗೆ ನೀವು ಕಳಿತೀರಾ? ಅಂದ್ರೆ ಈಗ ಸೀಸನ್ ಟೈಮ್ ಅಲ್ಲಿ ಹೆಚ್ಚಾಗಿ ನಿಮ್ಗೆ ಕಾರ್ಯಕ್ರಮಗಳೆಲ್ಲ ಇರ್ತದೆ, ಬೇರೆ ಸಮಯದಲ್ಲಿ ಅಂದ್ರೆ ಕಾರ್ಯಕ್ರಮಗಳೆಲ್ಲ ಇಲ್ಲದ ಸಮಯದಲ್ಲಿ ಯಾವ ರೀತಿ ನೀವು ಒಂದು ಬೇರೆ ಅಂದ್ರೆ ಮೇಡಮ್, ಈಗ ನಮ್ಗೆ ಸೀಸನ್ ಮುಗ್ದ ನಂತರ ಈಗ ಜೂನ್ ಜುಲೈ
ಅದಕ್ಕೆ ಮತ್ತೆ ಆಗಸ್ಟ್ ನಂತರ ನಮ್ಗೆ ಚೌತಿ ಕಾರ್ಯಕ್ರಮಗಳು, ಅಷ್ಟಮಿ ಭಜನೆ ಕಾರ್ಯಕ್ರಮಗಳು, ಮತ್ತೆ ಆಷಾಢಗಳಲ್ಲೆಲ್ಲ ಕಾರ್ಯಕ್ರಮ ಸಿಗ್ತದೆ. ಹೌದು, ಹಾಗಾಗಿ ಆ ರೀತಿ ಅಂದ್ರೆ ಈಗ ಒಂದು ಮದುವೆದದು ಇದು ಸಂಭ್ರಮ ಮುಗಿತ ಅಂತ ಅಂದ್ರೆ ಹಬ್ಬ ಸಂಭ್ರಮ ಬರ್ತದೆ. ಭಜನೆ ಕೂಡ ನಿಮ್ಗೆ ಅಂದ್ರೆ ಬರೀ ಆರ್ಕೆಸ್ಟ್ರಾ ಅಂತ ಅಲ್ಲ, ಭಜನೆಯಲ್ಲಿ ಇರಲ್ವಾ? ಸೊ ಹಾಗಾಗಿ ಮ್ಯಾನೇಜ್ ಆಗ್ತದೆ. ಒನ್ ಇಯರ್ ಹೇಗೂ ನಿಮ್ಗೆ ಫುಲ್ ಬಿಸಿ ಆಗಿರ್ತೀರಾ? ಓಕೆ, ಹಾಗೆ ಎಸ್ ಮೇಡಮ್, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದು ಒಂದು ಹೇಗೆ ಅನಿಸಿತ್ತು ನಿಮ್ಮ ಈ ಒಂದು ಈ ದಿನ ನನ್ನ ಜೊತೆ ಮಾತನಾಡಿದಂತ ಈ ಅನುಭವ ಹೇಗೆ ಅನಿಸಿತ್ತು? ನನಗೆ ತುಂಬಾ ಖುಷಿ ಆಯ್ತು ಮೇಡಮ್. ಓಕೆ, ನಾನು ಅನ್ಕೊಂಡಿರ್ಲಿಲ್ಲ ನಿಜವಾಗಿ. ಅದೇ ಫೋನ್ ಬಂದ ತಕ್ಷಣ ನನಗೆ ಸ್ಪಂದನ ಚಾನೆಲ್ನಿಂದ ಇಲ್ಲಿ ಬನ್ನಿ ನೀವು ಈ ಕಾರ್ಯಕ್ರಮಕ್ಕೆ ಅಂತ ಕರೆದಿದ್ದೀರಾ, ನನಗೆ ತುಂಬಾ ಸಂತೋಷವಾಗಿದೆ. ಮೊದಲನೇದಾಗಿ ಸ್ಪಂದನ ಚಾನೆಲ್ಗೆ ಧನ್ಯವಾದ ತಿಳಿಸ್ತೇನೆ. ಮತ್ತೆ ನನ್ನ ಆತ್ಮೀಯ ಗೆಳತಿ ವತ್ಸಲಿನಿಗೆ ಥ್ಯಾಂಕ್ಸ್ ಹೇಳಲೇಬೇಕು, ಯಾಕಂದ್ರೆ ಅವಳಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಅದೇ ರೀತಿ ಈ ಒಂದು ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ. ಸೊ ನೀವು ಈ ಕಾರ್ಯಕ್ರಮದ ಮೂಲಕ ಈ ಸಂಗೀತದ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಕ್ಕೆ ಇಷ್ಟಪಟ್ಟಿದ್ರೆ ಹೇಳ್ಬೋದು. ಸಂಗೀತ ಅನ್ನೋದು ಮಹಾಸಾಗರ ಅಲ್ವಾ? ಈ ಜಿದಡ ಸೇರಿದವರೇ ಇಲ್ಲ, ನಾವು ಸಹ ಇನ್ನು ದೊಡ್ಡ ಆರ್ಟಿಸ್ಟ್ ಅಲ್ಲ, ನಾವು ಸಹ ಕಲಿತಾ ಇದ್ದೇವೆ. ಕಲಿಯೋದು ಅನ್ನೋದು ದೊಡ್ಡ ಗಾಯಕರಲ್ಲ, ಗಾಯಕಿರಲ್ಲ, ಮುಗಿಯೋದಿಲ್ಲ. ಹೌದು, ಕಲಿತಾನೆ ಇದ್ದೇವೆ. ನಮ್ಮಿಂದ ತಪ್ಪಾಗ್ಬಹುದು, ಯಾರಿಗಾದ್ರೂ ಬೇಜಾರಾಗ್ಬಹುದು ನಮ್ಮಿಂದ ಏನಾದ್ರೂ. ಯಾರು ಇದ್ ಮಾಡಬೇಡಿ, ಬೇಜಾರು ಮಾಡ್ಕೊಳ್ಬೇಡಿ ಮಾತಾಡಿದಲ್ಲಿ ಏನಾದ್ರೂ. ಇಷ್ಟ ಹೇಳಬಲ್ಲ ಅಷ್ಟೇ. ಎಸ್ ಮೇಡಮ್, ತಮ್ಮ ಅಮೂಲ್ಯವಾದ ಒಂದು ಸಮಯವನ್ನು ಈ ದಿನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ತುಂಬಾ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕಾಗಿ. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶಬರಿ ಅವರು ಇದ್ದರು. ಅವರ ಹಲವಾರು ಹಾಡುಗಳನ್ನು ನೀವು ನೋಡಿದ್ದೀರಿ. ಸೊ ಅದೇ ರೀತಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅದ್ಭುತ ಗಾಯಕಿ ಜೊತೆ ನಾವು ಖಂಡಿತವಾಗಿಯೂ ಬರ್ತೇವೆ. ಇದು ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲ್ ಅವರು ಪ್ರಸ್ತುತಿಪಡಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನನ್ನ ಪ್ರೀತಿಯ ಹಾಡು.